ಫೈನಲ್ ಕದನ ಆರಂಭ ಬದಲುವಿನ ಮೂಲಕ ಆರಂಭದ ದಾಳಿ ನಿರ್ಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಆಯೋಜನೆಗೊಂಡಿರುವ 50,000 ನಗದು ಪುರಸ್ಕಾರದ ಫೈನಲ್ ಕದನದ ವೇಳೆಯಲ್ಲಿ ಬದಲುವಿನ ಮೂಲಕ ಆರಂಭವಿನ ಋಷಿ ದಾಳಿಯಲ್ಲಿ महाराष्ट्र कर्नाटक तंड मध्य प्रस्तुत अंकण भाग महाराष्ट्र बारामतिया बंद रोचक जन्म अत्यंत वर्णरंजित कबड्डी चरण इन संघटित बलद अंतरव सर्वांगीनता आठ मूलक अंतरव आठ वैखरी का प्रति क्षण पद्यद चितारव बदल अत्यंत श्रेष्ठत होराट राइट कॉर्नर विभाग दाड़ी ऋषि अभिसाल भी ऋषि का बहुत ही बढ़िया हम लोग देख रहे हैं कि विनोद फिर आक्रमण पर पंद्यद मोदल अवधि फाइनल कदन नाविद रनिंग हैंड मूलक शुभम मूलक रांगण दारिया तोरी वे नाकु एर स्पर्धे फोर टू पंद्य अत्यंत स्पष्टत अरशी रीति है ಪರಿಪೂರ್ಣತ ಆಟದ ಅಂತರವನ್ನ ಕಾಯ್ದುಕೊಂಡ ನೀತಿಯಲ್ಲಿ ಪ್ರಕಟಿಸಿಕೊಂಡ ಪರಿಣಾಮಕಾರಿಯಾಗಿರತಕ್ಕಂತ ಅಂತರ ಈ ಮೂಲಕವಾಗಿ ಬೋನಸ್ ಮೂವ್ಸ್ ಬಬ್ಲು ಶಿಬ್ರಗತಿಯ ಪಾದಚಲನೆ ಸೂರಜ್ ಮುಖೇನವಾಗಿ ಎದುರಾಳಿ ಅಂಕಣದಲ್ಲಿ ತನ್ನ ಪರಿಶ್ರಮವನ್ನು ಮುಂದುವರೆಸಿಕೊಂಡಂತ ಆಟಗಾರ ನಾಲ್ವರು ಡಿಫೆಂಡರ್ಗಳ ಮಧ್ಯ ರೆಡ್ ಕಾರ್ನರ್ ವಿಭಾಗದಲ್ಲಿ ಅವಧಿ 5-4 ಸ್ಪರ್ಧೆ 5-4 ಬಂದಿಗೆ ಪೂರ್ಣ ವಿರಾಮ ಆ ಮೂಲಕ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡ ತಂಡ ಯಾವುದು 50,000 ನಗದು ಪುರಸ್ಕಾರದ ಜೊತೆಗೆ ಈ ಕ್ರೀಡಾಕೂಟದ ಟ್ರೋಫಿ ಗೆದ್ದ ತಂಡ ಯಾವುದು ಅನ್ನುವುದು ಕುತೂಹಲಕ್ಕೆ ಬರುವ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಹೆಚ್ಚಿಸಿಕೊಂಡಂತ ವಿಧಾನಗಳಲ್ಲಿ ಫೈನಲ್ ಕದನ ಹೋರಾಟ ಸೂರಜ್ ದಾಳಿಯ ಮೂಲಕ 7-5 ಅಂಕಗಳ ಅಂತರದಲ್ಲಿರುವ ಸ್ಪರ್ಧೆ ನಾಲ್ವರು ಡಿಫೆಂಡರ್ಗಳ ಅಂತರ ಚಾರ್ ಡಿಫೆಂಡರ್ ಕಿಬಿನಾಮಿ ಸೂರಜ್ ಆಕ್ರಮಣ ಪರ ಸಮರಾಂಗಣದಲ್ಲಿ ಅತ್ಯಂತ ಶ್ರೇಷ್ಠತೆಯ ಆಟದ ಮೂಲಕವಾಗಿ ಗುರುತಿಸಿಕೊಂಡ ಶಿವಂ ದಾಳಿಯ ಮೂಲಕ ತನ್ನ ಪರಿಪೂರ್ಣತೆಯ ಬದ್ಧ ಯೋಜನೆಗಳ ಜೊತೆಗೆ ಅಬ್ ಕುಚ್ ನಹಿ ಕರ್ ಸಕ್ತಾ ಆಖರಿ ಮ್ಯಾಚ್ ಹೋ ಖೇಲ್ನ ಪಡೆಗಿ ನಾಲ್ವರು ಡಿಫೆಂಡರ್ಗಳ ಮಧ್ಯ ಶ್ರೇಷ್ಠತೆಯ ಆಟದ ಮೂಲಕ ವೈಖರಿಯನ್ನು ಬದಲಿಸಿಕೊಳ್ಳಬಲ್ಲ ಜಾನ್ವೆ ಅಂಕಣದ ಒಳಭಾಗದಲ್ಲಿರುವ ಆಟಗಾರರಲ್ಲಿ
सतत होराट शिव दाड़ी मूलक पंद्य एर अंक अंतर बड़े सतत दाखल कण शिव नंदकर्जुन परिकल्पने फाइनल कदन होराट किंचु हच्चिरुव पंद्य बबले बबले जंप होने के बाद एस्केप होने के काम प्रतीक बनाम हिगोर 9-7 9-7 मत सततवाद परिश्रम मुंदुसिकार मध्य अत्यंत श्रेष्ठत कबड्डी अनावरण वेड़ सूपर टैकल ऑन आगे वे हेगूर विरुद्ध बारामती अनिकेत पाटील वर्णोशन बारामती विरुद्ध संजय मूर्ति हेगूर इन फाइनल कदम आड़ अबली तोराट का सूपर टैकल ऑन आगे वे मत रनिंग हैंड टच मूलक अंकव विश्वास मत रशीदाड़ी समान होराट स्पष्ट पादचरण पंद्य प्रति हंतू कोजने बहुत दुड मटल बड़े आटगार तन नील गाय परशुद्ध बलसिक आटगार अद्भुत पादचरण पैर के साथ वापस आना चाहते थे लेकिन इस बार दो पॉइंट तड़ रहे 9 के बराबर पर मैच 9-8 पंद्य हत मत पंद्यव मुंसिक अवधि आट वैखरिया बदलिक अनिवार्य पंद्य पंद्य रोचक अत्यंत श्रेष्ठत उल्सिकवधि कदन रोचक मत इन फेवर आफ टीम हेगोर हमली स्पर्धा समान होराट निकटत स्पर्धाश पड़क सूरज हड़ितक पंद्य मत हूं सूपर टैकल मत शिव दाड़ी कॉर्नर विभाग मल्लिकार्जुन अवकाश पड़क आटगार रूप से प्रस्तुत स्पर्धा का अल्प अंतर मुनिक स्पर्धे मरण सूचने आटवर स्पर्धा कण प्रतिरोध मध्य कर्नाटक महाराष्ट्र आटगार सम्मेलन पंद्य के तिबल योजने ऋषि छोट कदर है लेकिन लंबी उम्र है कि इसके बाद टैकल हो चुकी है पंद्य मत रोचक मरण सूचने हेगूरु प्रतितंत्र मजबूती के साथ वापस आना चाहते थे लेकिन इस बार शुभम ने किया है एंकल होल्ड पर पकड़ मजबूती के साथ सुपर टैकल बराबर 13-13 पंद्य शुभम दाड़ी आटगार 13 समबल पंद्य वे
ಕರ್ನಾಟಕ ಮಹಾರಾಷ್ಟ್ರ ತಂಡಗಳ ಇಷ್ಟೊಂದು ಅದ್ಭುತವಾದ ಸ್ಪರ್ಧೆಗಳು ಕಳೆದ ಅವಧಿಯಲ್ಲೂ ಮತ್ತು ದ್ವಿತೀಯ ಅವಧಿಯ ಘೋಷಣೆಯಾದ ಬಳಿಕವೂ ಕೂಡ ಪ್ರತಿ ಅಂಕವೂ ಕೂಡ ಅವಶ್ಯಕವಾಗಿರುವ ನೆಲೆಯಲ್ಲಿ ಪಂದ್ಯದ ದಿಕ್ಕು ಬದಲಿಸಿಕೊಳ್ಳುವ ಜಾನುವಿಗಳನ್ನು ಕಾಣಬಹುದು. ಪ್ರತಿ ತಂತ್ರಗಳನ್ನು ಹಿಡಿದುಕೊಳ್ಳಬಲ್ಲ ಆಟಗಾರ ಸಮಯ ಕಳೆಯುವ ಚಿಂತನೆಗಳ ಮೂಲಕ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪರಿಧಿಗಳಲ್ಲಿ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯ ಅನಾವರಣವಾಗುತ್ತಾ ಇದೆ. ಅಂಕಣದ ಒಳಭಾಗದಲ್ಲಿರುವ ಆಟಗಾರರುಗಳ ಮಧ್ಯೆ ಮತ್ತೆ ಪ್ರತಿಬದ್ಧತಾ ಹೋರಾಟದಲ್ಲಿ ಸ್ಪಷ್ಟ ನಿಲುವುಗಳನ್ನು ಕಂಡಿರುವ ಆಟಗಾರರು ಮಲ್ಲಿಕಾರ್ಜುನ ಸೂಪರ್ ಆಯ್ ಮೂಲಕ ಮಾರ್ಗ ವಹಿಸಿದ ಆಟಗಾರ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಮಂಗಳೂರು ಯೂನಿವರ್ಸಿಟಿ ಪರವಾಗಿ ಆಡಿರತಕ್ಕಂಥ ಮಲ್ಲಿಕಾರ್ಜುನ ದಾಳಿಯಲ್ಲಿ ಮಲ್ಲು ಬಂಧನ ಕೋಟೆ ಮರಿದಾಗುವ ವೇಳೆಯಲ್ಲಿ ಭಾರಾವತಿ ಮಹಾರಾಷ್ಟ್ರ 20-13 ಫೈನಲ್ ಕದನ. ಸೂರಜ್ 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 ಇದು ಕನ್ನಡದ ಹುಳಿ ಯಾರಿಗೂ ಕಮ್ಮಿ. 20-15 2015 ವಾಟ್ ಎ ಪ್ರೆಡಿಕ್ಟಬಲ್ ಮ್ಯಾಚ್. ಸೊ ನೆಕ್ ಟು ನೆಕ್ ಫೈಟ್ 20-15 5 ಅಂಕಗಳ ಅಂತರ. ರೋಚಕತೆ ಮುಂದುವರೆದ ಕಳುತ್ತಾ ಇದೆ. ಪ್ರತಿ ಋಷಿ ಬಂಧಿಸುವ ಪ್ರಯತ್ನಗಳು ಕಳೆದ ವರ್ಷದ ಪಂದ್ಯಾವಳಿಯಲ್ಲಿ ಅತ್ಯಂತ ಶ್ರೇಷ್ಠ ಭಾಗದಲ್ಲಿ ಇದನ್ನು ಪರಿಪೂರ್ಣತೆಗಳ ಮೂಲಕ ಈ ಬಾರಿ ವೇಳೆ 20-16 ಸ್ಪರ್ಧೆ. ಆಖರಿ 5 ಮಿನಿಟ್ ಕ ಸಮಯ ಫಿಲ್ಹಾಲ್ ಇಸ್ ಮ್ಯಾಚ್ ಪರ್ ಆಗೇ ಹೈ ಟೀಮ್ ಬಾರಾಮತಿ 20-16 ಪರ್ 4 ಅಂಕೋ ಸೆ ಸಿರ್ಫ್ ಆಗೇ ಹೈ. ಪಂದ್ಯದ ಪ್ರತಿಘಟ್ಟದ ಸಮಸಾಯಿಸಿಗಳನ್ನು ನೋಡಿಕೊಂಡ ವೇಳೆಯಲ್ಲಿ ಇಲ್ಲಿ ಶಿವಂ ಮಾಡಿದ ಒಂದು ದಾಳಿ ಪಂದ್ಯಕ್ಕೆ ಇಷ್ಟು ಅಂತರದ ಸ್ಪರ್ಧೆಯನ್ನು ಉಳಿಸಿಕೊಂಡಿದೆ. ಯಶವಂತ ಸ್ಪರ್ಧೆಯಲ್ಲಿ 20-16 4 ಅಂಕಗಳ ಅಂತರದಲ್ಲಿ ಸ್ಪರ್ಧೆ. ಸೂರಜ್ ಜಾಳಿಯಲ್ಲಿರುವ ಆಟಗಾರ ಸೂರಜ್ ಸೂರಜ್ ಬೆಟ್ಟಿಗಿಸುವುದರೊಳಗಾಗಿ ಎದುರಾಳಿ ಅಂಕಣದಲ್ಲಿ ಅಂಕವನ್ನು ಗಳಿಸಿಕೊಂಡು ಮರಳುವ ವೇಳೆಯಲ್ಲಿ 20-17 ಸ್ಪರ್ಧೆ. 20-17 2-8 ಮಧ್ಯ ದಾಳಿಗಾರ ಥರ್ಡ್ ರೈಟ್ ನಲ್ಲಿ ಆಖರಿ 4 ಬೆಟ್ಟಿಗ ಸಮಯ. What a game. The particular the final match. Cell forward lobby into the lobby. And finally, all out in a anka the gully cat 2+2. 22 22 ಸ್ಪರ್ಧೆಯನ್ನು ಮುಂದುವರೆಸಿಕೊಂಡ ಆಟಗಾರ ಸಂಜೀವ ಮೂರ್ತಿ ಹೆಗ್ಗೂರು ವಿರುದ್ಧವಾಗಿ ಅನಿಕೇತ್ ಪಾಟೀಲ್ ಫೌಂಡೇಶನ್ ಬಾರಾಮತಿ ಮಹಾರಾಷ್ಟ್ರ. ಎಸ್ ಪಾಯಿಂಟ್ ರೈಟ್ ಕಾರ್ನರ್ ನಲ್ಲಿ ಕಿಕ್ 21-22 ರನ್ ಸರೋವ್ ಸ್ಕೋರ್ ಮೆಷಿನ್ ಬಬ್ಲು ಬಬ್ಲು ರೋಲಿಂಗ್ ಎಸ್ಕೇಪ್. ಲಾಸ್ಟ್ 3 ಮಿನಿಟ್ಸ್ ಫುಲ್ ಟೈಮ್ ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಫೈನಲ್ ಕದನ 24-21 ಪ್ರಸ್ತುತ ಸ್ಪರ್ಧೆಯಲ್ಲಿ ಮುಂದಡೆಯಲಿದೆ. ಪರಿಣಾಮಕಾರಿ ದಾಳಿಗಳ ಮೂಲಕವಾಗಿ ಪಂದ್ಯಕ್ಕೆ ತಿರುಪುಗಳನ್ನು ಕೊಡಬಲ್ಲ ಆಟಗಾರ ಸೂರಜ್ ದಾಳಿಯಲ್ಲಿರುವ ವೇಳೆ ಇದು ಅಂತಿಮ ಅವಧಿಗಳ ಕೆಲವೇ ನಿಮಿಷಗಳಲ್ಲಿ ತೀರ್ಮಾನವಾಗಲಿರುವ ಚಾಂಪಿಯನ್ ಪಟ್ಟದ ಹೋರಾಟ. ಎಸ್ ಪಾಯಿಂಟ್ ವಿಭಾಗದಲ್ಲಿ ಮತ್ತೆ ಮುಂದುವರೆದಿರುವ ಶೋಧನೆ ಮೂಲಕ ಅಂಕದ ಗಳಿಕೆ. 4 ಡಿಫೆಂಡರ್ಗಳ ಮಧ್ಯೆ ಆಟದ ವೈಖರಿ ಬದಲಾದ ಆಟಗಾರ ಲಕ್ಷ್ಮಿಯ ಚಂಚಲತೆಯ ಭಾವಗಳು ಈಗ 26-21 ರೋಲಿಂಗ್ ಎಸ್ಕೇಪ್ 6-22 ಬಬ್ಲು ಅಂಕವನ್ನು ತಂದ್ರೆ
ಶೂರನ್ ಶುಭಕಾರ್ಯಗಳಿಂದ 100 ರೂಪಾಯಿಗಳ ಬಹುಮಾನ 1 ಪಾಯಿಂಟ್ ಅಂದ್ರೆ ಈ ದಾಳಿಯಲ್ಲಿ ಸಿಂಗಲ್ ಪಾಯಿಂಟ್ 100 ರೂಪಾಯಿಸ್ His last minute of the match. नजर हटना चाहते थे वो डिपेंडर अंबरीश स्पर्धेयल्ली अंतिम निमिषदल्ली दाळि माडि ओंदु अंकवन्न तंदल्ली 100 ರೂಪಾಯಿಗಳ ಘೋಷಣೆಯಾಗಿದೆ 800 ರೂಪಾಯಿಗಳ ಘೋಷಣೆಯಾಗಿದೆ ಸಂಜು ಬಾಲಿಗಾರ್ ಅವರಿಂದ ಅಂಬರೀಶ್ ರೆಪೋರ್ಟ್ ಚಟುವದ ಅಂಬರೀಶ್ 200 ರೂಪಾಯಿ ಪಡೆದುಕೊಳ್ಳುವಂತದ್ದು ಎಸ್ ಸೂರಜ್ 23 ರ 50,000 ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟದ ಕಡೆಗಿನ ಹೋರಾಟ ಈ ಬಾರಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತೆ